ನಮಸ್ಕಾರ ಬಸ್ಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ರಜತ್ ಪಟ್ಟಿದಾರ್ ರಿಲೇಟೆಡ್. ರಜತ್ ಪಟ್ಟಿದಾರ್ ಅವರು ಇವಾಗ ಪರ್ಫೆಕ್ಟ್ಲಿ ಫಿಟ್ ಆಗಿದಂತೆ, ಕಂಪ್ಲೀಟ್ಲಿ 100% ರಿಕವರ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಹೌದು, ಸುಮಾರು ದಿನಗಳ ಹಿಂದೆ ನಾನು ಕೂಡ ವಿಡಿಯೋ ಮಾಡಿದ್ದೆ ನೋಡಿ. ಇವಾಗ ಪ್ರಾಕ್ಟೀಸ್ ಸೆಷನ್ಗೆ ಬಂದಿದ್ದಾರೆ ರಜತ್ ಪಟ್ಟಿದಾರ್ ಅಂತ. ಸ್ವಲ್ಪ ಎಲ್ಲ ರಿಕವರ್ ಚೆನ್ನಾಗಿ ಆಗ್ಬಿಟ್ಟು, ಯಾಕಂದ್ರೆ ಇದೊಂದು ಲಾಂಗ್ ಇಂಜುರಿ ಆಗಿತ್ತು ಅವ್ರಿಗೆ. ನೀ ಇಂಜುರಿನೂ ಏನೋ ಆಗಿತ್ತು ಐ ಪಿ ಎಲ್ ಟೈಮಲ್ಲಿ, ಐ ಪಿ ಎಲ್ಗಿನ ಮುಂಚೆನೇ ಇಂಜುರಿ ಆಗಿತ್ತು. ನಮ್ಮ ಆರ್ ಸಿ ಬಿ ಕೂಡ ಕಂಪ್ಲೀಟ್ ಸೀಸನ್ ಮಿಸ್ ಮಾಡ್ಕೊಳ್ಳೋ ಥರ ಆಯಿತು. ಸೊ ಒಂಥರ ನಮ್ಮ ಆರ್ ಸಿ ಬಿಗೆ ಗುಡ್ ನ್ಯೂಸ್ ಅಂತ ಹೇಳಬೇಕು. ರಜತ್ ಪಟ್ಟಿದಾರ್ ಅವರು ನೆಕ್ಸ್ಟ್ ಸೀಸನು ಆರ್ ಸಿ ಬಿಗೆ ಅವೈಲೇಬಲ್ ಇರ್ತಾರೆ ಅಂತ ಅಂದಾಗ 100% ನಮ್ಮ ಆರ್ ಸಿ ಬಿ ಖುಷಿ ವಿಚಾರಣೆ. ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿನ ಮಧ್ಯಪ್ರದೇಶಕ್ಕೆ ಆಡೋದಕ್ಕೆ ರೆಡಿ ಆಗಿದ್ರಂತೆ. ಸೊ ರಜತ್ ಪಟ್ಟಿದಾರ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂಡ್ ಗುಡ್ ಟು ಪ್ಲೇ. ಅಪ್ಡೇಟ್ ಬಿಟ್ಟು ಸ್ಪೀಡ್ ಅಂತ ಒಬ್ರು ಸಿಕ್ಕಾಪಟ್ಟೆ ವೈರಲ್ ಆದಂಥವ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಮ್ಯಾಚ್ ನೋಡೋದಕ್ಕೆ ಬಂದರು, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್. ಯಾರು ತಾನೇ ಗೊತ್ತಿಲ್ಲ ಆಗಿರೋ ಸುಮಾರು ವೈರಲ್ ಆಗೋಗ್ಬಿಟ್ರು. ಅವರು ರಿಯಾಕ್ಷನ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಮೀಟ್ ವೈರಾಟ್ ಅಂತ ಏನೇನೋ ಹೇಳ್ತಿದ್ರು, ವೈರಾಟ್ ಕೊಹ್ಲಿ ಏನೇನೋ ಹೇಳ್ತಿದ್ರು ವಿಚಿತ್ರವಾಗಿ ಅವ್ರದೇ ಒಂದು ಭಾಷೆಯಲ್ಲಿ. ಒಟ್ಟ ಎಲ್ಲರ ಹೆಸರುಗಳನ್ನ ಒಂಥರ ಅಜೀವ್ ಮಾಡೋದು ಅಂತಂದರೆ ಅದು ಸ್ಪೀಡ್ ಅಂತಲೇ ಹೇಳಬೇಕು. ಯಾರೊಬ್ಬರ ಹೆಸರು ನೆಟ್ಟಿಗೆ ಪ್ರೊನೌನ್ಸ್ ಮಾಡಿಲ್ಲ. ರಾಹ್ಯಾಟ್ ಅಂತಾರೆ ರೋಹಿತ್ಗೆ ಏನೇನೋ ಹೇಳ್ತಾರೆ ಬಿಟಾಕಿ. ಇವಾಗ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ. ವಿರಾಟ್ ಕೊಹ್ಲಿ ಅವ್ರ ಸಿಕ್ಕಾಪಟ್ಟೆ ಇಷ್ಟ ಅಂತ ಅದಕ್ಕೋಸ್ಕರ ಇಂಡಿಯಾ ಸಪೋರ್ಟಿವಾಗಿ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೆ ವಿರಾಟ್ ಕೊಹ್ಲಿ ಮೀಟ್ ಮಾಡಬೇಕು ಅನ್ನೋದು ಅವ್ರ ಡ್ರೀಮ್ ಆಗಿತ್ತು. ವಿರಾಟ್ ಕೊಹ್ಲಿನ ಅಲ್ಟಿಮೇಟ್ಲಿ ಇವಾಗ ಅವ್ರು ಮೀಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಅವ್ರು ಇವಾಗ ಇಂಡಿಯಾನ ಬಿಟ್ಟು ಹೋಗಿದಾರಂತೆ. ಒಂದು ಸ್ವಲ್ಪ ದಿನಗಳು ಇಂಡಿಯಾದಲ್ಲಂತೂ ಇದ್ರು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಮಾಡಿರ್ತಾರೆ. ವಿರಾಟ್ ಕೊಹ್ಲಿ ಮೀಟ್ ಮಾಡಬೇಕು, ವಿರಾಟ್ ಕೊಹ್ಲಿನ ಮೀಟ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಬಿ ಸಿ ಸಿ ಐ ಸೆಕ್ರೆಟರಿ ಜಯಶಾನ ಕೂಡ ಮೀಟ್ ಮಾಡಿದ್ರು, ಬಟ್ ವಿರಾಟ್ ಕೊಹ್ಲಿನ ಮೀಟ್ ಮಾಡೋದಕ್ಕೆ ಅವರು ಬಿಟ್ಟಿಲ್ವಂತೆ. ಸೊ ಗೊತ್ತಿಲ್ಲ ಏನಕ್ಕೆ ಅಂತ. ಒಟ್ಟಲ್ಲಿ ಅವರಂತೂ ಅಪ್ಸೆಟ್ ಆಗ್ಬಿಟ್ಟು ಇವಾಗ ಇಂಡಿಯಾನ ಬಿಟ್ಟು ಹೋಗಿದ್ದಾರೆ. ಅಪ್ಡೇಟ್ ಮಾತ್ರ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆದಮೇಲೆ ಪಾಕಿಸ್ತಾನ ಡೈರೆಕ್ಟರ್ ಆಗಿರುವಂಥ ಮಿಕ್ಕಿ ಆರ್ಥರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಜೋರ್ ಜೋರಾಗಿ ನಾವು ಸೋಲೋದಕ್ಕೆ ಕಾರಣ ಏನೋ ಮಾತ್ರ ಒಂಥರ ಕಿತ್ತೋದ್ ರೀಸನ್ನ ಕೊಟ್ಟಿದ್ರು. ಏನಮ್ಮ ಇದು ಈ ಥರನೂ ಕೊಡ್ತಾರ ಅಂತ ನಾವೆಲ್ಲ ಪಕ್ಕ ಪಕ್ಕ ಅನ್ನೋ ಥರ ನಗತರ ಆಗೋಗ್ಬಿಟ್ಟಿತ್ತು. ಏನೇನು ರೀಸನ್ ಅಂತ ಇನ್ನೂ ಒಂದ್ಸಲ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ. ನಾವು ಸೋಲೋದಕ್ಕೆ ಕಾರಣ ಕ್ರೌಡಿ ಸಪೋರ್ಟ್ ಇರಲಿಲ್ಲ, ಆದರೂ ನಮಗೆ ಹಂಗಿರಲಿಲ್ಲ ಹಿಂಗಿರಲಿಲ್ಲ. ಇದೊಂಥರ ಬೈಲ್ಯಾಟ್ರಲ್ ಸೀರೀಸ್ ಇದ್ದಂಗಿತ್ತು. ಅಂದರೆ ಇಂಡಿಯಾ ಇದನ್ನ ಹೋಸ್ಟ್ ಮಾಡ್ಬಿಟ್ಟು ಅದೇ ಬೈಲ್ಯಾಟ್ರಲ್ ಸೀರೀಸ್ ಥರ ಆ ಒಂದು ವೈಪ್ಸ್ನ ಕೊಟ್ಟರು. ಐ ಸಿ ಸಿ ಟೂರ್ನಮೆಂಟ್ ಥರ ಇರಲಿಲ್ಲ ಇದು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಅದನ್ನ ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ, ಬಟ್ ಆದರೂ ಅದೇ ಒಂದು ರೀಸನ್ ಇರ್ಬೋದು, ನಮಗೆ ಸಪೋರ್ಟ್ ಇಲ್ಲ ಇಲ್ಲಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಐ ಸಿ ಸಿ ಇವೆಂಟ್ ಅಲ್ಲ ಅಂದಿದ್ದಕ್ಕೆ ಇವಾಗ ಐ ಸಿ ಸಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಐ ಸಿ ಸಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇವರು ಆ ಸ್ಟೇಟ್ಮೆಂಟ್ನ ರೀಕನ್ಸಿಡರ್ ಮಾಡಬೇಕು, ನಾವು ಒಂಥರ ಇದನ್ನು ರಿವ್ಯೂ ಮಾಡಬೇಕು. ಅದು ಏನಾಗ್ತಿದೆ ನಾವು ಖಂಡಿತ ನೋಡಬೇಕಲ್ಲಿ, ಇವ್ರ ಸ್ಟೇಟ್ಮೆಂಟ್ ನಿಜಾನ ಸುಳ್ಳ ಅಥವಾ ಏನಾಗ್ತಿದೆ, ಇವ್ರು ಏನಕ್ಕೆ ಈ ಥರ ಮಾತಾಡಿದ್ರು ಅನ್ನೋದನ್ನ ರಿವ್ಯೂ ಮಾಡ್ತೀವಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಐ ಸಿ ಸಿ ಅವರು ಕೊಟ್ಟಿದ್ದಾರೆ. ಸೊ ಆಕ್ಷನ್ ಪ್ರಾಬಬ್ಲಿ ತೊಗೊಬೋದು ಮಿಕ್ಕಿ ಆರ್ಥರ್ ಮೇಲೆ ಅಂತ ಅನ್ನಿಸ್ತದೆ ಐ ಸಿ ಸಿ ಕಡೆಯಿಂದ. ಅಪ್ಡೇಟ್ ನಂಬರ್ 4, ಅದಕ್ಕಿಂತ ಮುಂಚೆ ಅವನ ಅಜ್ಜಿ ಬಿಟ್ಟಿ ಭಾಗ್ಯ ಕರೆಂಟ್ ಭಾಗ್ಯ ಕೊಟ್ಟಿದ್ದೆ ಕೊಟ್ಟಿದ್ದು ಆ ಭಾಗ್ಯ ಈ ಭಾಗ್ಯ ಅಂತ ಅವನ ಅಜ್ಜಿ ಎಷ್ಟು ಗುರು ಕರೆಂಟ್ ತೆಗಿತಾರೆ. ಮುಂಚೆನೇ ಚೆನ್ನಾಗಿತ್ತಲ್ಲ ಗುರು, ದುಡ್ಡು ಕೊಟ್ಟಿದ್ರು ಪರವಾಗಿಲ್ಲ. ಅವನ ಅಜ್ಜಿ ಸಿಕ್ಕಾಪಟ್ಟೆ ಸೈಟ್ ಮಾಡ್ತಾರೆ ಗುರು ಇವರು. ಓಕೆ, ಮ್ಯಾಟ್ರಿಗೆ ಬರೋಣ. ರಿಕ್ಕಿ ಪಾಂಟಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಡಿಯನ್ ಯಂಗ್ಸ್ಟರ್ಸ್ ಶುಭಮನ್ ಗಿಲ್ ಆಗಿರ್ಬೋದು, ಜೊತೆಗೆ ಶ್ರೇಯಸ್ ಯಾರನ್ನ ತಗೊಳ್ಳಿ, ಇಶಾನ್ ಕಿಶಾನ್ ಎಲ್ಲರೂ ಕೂಡ ಇವರೆಲ್ಲ ಯಾರು ಬಿಗ್ ಸ್ಟೇಜಲ್ಲಿ ಎದುರುಕೊಳ್ಳುವಂಥ ಪ್ಲೇಯರ್ಸ್ಗಳೆಲ್ಲ ಆಲ್ರೆಡಿ ಇವರು ಐ ಪಿ ಎಲ್ ಆಡ್ಬಿಟ್ಟು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಯಂಗ್ಸ್ಟರ್ ಆಗಿದ್ರು ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದರೆ ವರ್ಲ್ಡ್ ಕಪ್ ಫೈನಲ್ ಲೆಕ್ಕ ಇರುತ್ತೆ, ಪ್ರತಿಯೊಂದು ಐ ಪಿ ಎಲ್ ಮ್ಯಾಚನ್ನು ವರ್ಲ್ಡ್ ಕಪ್ ಫೈನಲ್ ಥರನೇ ಇವರು ಒಂಥರ ಟ್ರೀಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರಿಗೆ ಯಾವುದೇ ರೀತಿಯ ಭಯಾಗಿಯೇ ಅಲ್ಲ, ಏನೂ ಇಲ್ಲ. ಅವ್ರು 19 ವರ್ಷದವರೇ ಆಗಿರಲಿ, 20 ವರ್ಷದವರೇ ಆಗಿರಲಿ, ಸಿಕ್ಕಾಪಟ್ಟೆ ಯಂಗ್ ಪ್ಲೇಯರೇ ಆಗಿರಲಿ, ಅವ್ರಿಗೆ ಭಲೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಪ್ಡೇಟ್ ಮುಫ್ಫ, ನಿನ್ನೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಹರ್ಭಜನ್ ಸಿಂಗ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ನ ಮಾಡಿದ್ರು. ಮ್ಯಾಚ್ಗಿನ ಮುಂಚೆ ಜನಕ್ಕೆ ಅವರು ಬಿಗ್ ಶೋ ಆಗಿರ್ಬೋದು, ಆದರೆ ನನಗೆ ಅವರು ಫ್ಲಾಪ್ ಶೋ ಅಂತ, ಫ್ಲಾಪಿ ಮ್ಯಾಕ್ಸಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಫ್ಲಾಪ್ ಆಗ್ತಾ ಇದ್ದಾರೆ ಅಂತ. ಹೌದು, ಒಂಥರ ಫ್ಲಾಪ್ ಥರನೇ ಕಾಣಿಸ್ತಾ ಇದ್ರು ಈ ಮ್ಯಾಚ್ಗಿನ ಮುಂಚೆ. ಬಟ್ ಈ ಮ್ಯಾಚಲ್ಲಿ ಬಂದು ಒಬ್ಬರಿಸಿ ಒಬ್ಬರತ್ರ ಲಾಸ್ಟಲ್ಲಿ ಒಂಥರ ಫಿನಿಷಿಂಗ್ ರೋಲ್ನ ಅಸೈಕಾಗಿ ಮಾಡಿದ್ರು. ಇದನ್ನ ನೋಡ್ಬಿಟ್ಟು ಹರ್ಭಜನ್ ಸಿಂಗ್ ಅವರು ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ನ ಒಂಥರ ರಿವ್ಯೂ ಮಾಡ್ಕೊಂತ ಇರ್ತಾರೆ. ಏನು ಗುರು ಇದನ್ನು ಏನು ಕೊಟ್ಟೆ ಸ್ಟೇಟ್ಮೆಂಟ್, ನನ್ನ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡೆ ಬಂದು ವಾಂಚಿರೋದು ಗುರು ಮ್ಯಾಕ್ಸಿ ಅಂತ ಅನ್ಕೊಂಡಿರ್ತಾರೆ. ಬಟ್ ಮೋರ್ ಆಫ್ ಎ ಬೌಲರ್ ಥರ ಕಾಣಿಸ್ಕೊಂತಿದ್ರು, ಬಟ್ ಲಾಸ್ಟ್ ಮ್ಯಾಚು ಚೆನ್ನಾಗೇ ಆಡಿದ್ದಾರೆ. ಸೊ ನೋಡೋಣ ಗುರು, ಫ್ಲಾಪ್ ಶೋ ಅಂತ ಹೇಳ್ಬಿಟ್ಟಿದ್ರೆ ಈ ಟೂರ್ನಮೆಂಟಲ್ಲಿ ಮ್ಯಾಕ್ಸ್ ಯಾವ ಥರ ಪ್ರದರ್ಶನ ಕೊಡ್ತಾರೆ ಇನ್ನು ಮಿಕ್ಕಿರುವಂಥ ಮ್ಯಾಚಲ್ಲಿ ಅಂತ. ಸಿಗೋಣ ಮುಂದಿನ ವೀಡಿಯೋಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.